ಸರ್ ಇನ್ನೊಂದು ರೂಪಾಯಿಯವರವರು ದೂರು ನೀಡೋಕ್ಕೂ ಮೊದಲು ಅಂದರೆ ನಿಮಗೂ ಒಂದಷ್ಟು ಲೆಕ್ಕ ಕೇಳಿದರು ಅಂದರೆ ಇಲ್ಲೋ ನಿಧಿ ಕಾಣೆ ಆಗ್ತಿದೆ ಅಂತ ಹೇಳಿ ನೀವು ಸರಿಯಾಗಿ ಮಾತಾಡಲಿಲ್ಲ ಟೇಶಿ ವೆಂಕಟೇಶ್ ಅವರು ಸರಿಯಾಗಿ ಉತ್ತರ ಕೊಡಲಿಲ್ಲ ಅದಕ್ಕಾಗಿ ದೂರು ನೀಡಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ಸದಸ್ಯರು ಹೇಳುವಂಥದ್ದು ಹೇಳಿದರು ಈಗ ಜನರಲ್ ಬಾಡಿ ಅಂತ ಏನು ಮಾಡ್ತೀವಿ ಅಲ್ಲಿ ಲೆಕ್ಕಾಚಾರ ಒಪ್ಪಿಸ್ತೀನಿ ಅಲ್ಲಿನ ಹಣ ಪೋಲಾಗಿದ್ದರೆ ಆ ಜನರಲ್ ಬಾಡಿ ನನಗೆ ಯಾಕೆ ಎರಡು ಲಕ್ಷ ನನಗೆ ಕೊಡಬೇಕು ಅಂತ ಬರ್ಕೊಡುತ್ತೆ ಸೈನು ಅಲ್ಲಿ ಪೋಲಾಗಿದೆ ಅನ್ನೋದಾದರೆ ಯಾಕೆ ಬರ್ಕೊಡುತ್ತೆ ಒಂದು ಎರಡನೇದು ರೂಪಾಯರವರು ಪತ್ರ ಏನು ಕೊಟ್ಟಿದ್ದಾರೆ ಡಿ ಆರ್ ಅವ್ರಿಗೆ ಹೀಗೆ ಹಣಕಾಸು ವ್ಯತ್ಯಾಸ ನಡೆದಿದೆ ಅಂತ ಬರ್ಕೊಟ್ಟಿದ್ದಾರೆ ಇದಕ್ಕೆ ಸೈನ್ ಹಾಕಿರೋದು ಯಾರು ಅಂದರೆ ನಾಲ್ಕು ಜನ ಸೈನ್ ಹಾಕಿದ್ದಾರೆ ಆ ನಾಲ್ಕು ಜನವು ಅದಕ್ಕೆ ವ್ಯತಿರಿಕ್ತವಾಗಿದ್ದಾರೆ ಆ ನಾಲ್ಕು ಜನ ನನಗೆ ಸೈನ್ ಹಾಕಿ ಕೊಟ್ಟಿದ್ದಾರೆ ನಿಮಗೆ ಎರಡು ಲಕ್ಷ ಬರಬೇಕು ಅಂತ ಸೀದ ಕಾಂಟ್ರಡಿಕ್ಷನ್ ಒಂದು ಇದಾದ ಮೇಲೆ ಕೆಲವು ದಿವಸಗಳ ನಂತರ ಅದಕ್ಕೆ ದಯಾಳ್ ಪದ್ಮನಾಭನವರು ಸೈನ್ ಹಾಕಿದರು ದಯಾಳ್ ಪದ್ಮನಾಭನವರಿಗೆ ನೀವು ಏನು ಓದಿ ಸೈನ್ ಹಾಕಿದರೆ ಗೊತ್ತಾ ಒಂದು ಮೂರು ನಾಲ್ಕು ಪುಟ ಇದೆ ಅದು ಯಾರೂ ಓದಿಲ್ಲ ಇವರೆಲ್ಲರೂ ಎಲ್ರಿಗೂ ಏನು ಹೇಳಿದ್ದಾರೆ ಅಂದರೆ ಟೇ ಸಿ ವೆಂಕಟೇಶ್ ಅವ್ರನ್ನ ಇಳಿಸೋದಕ್ಕೆ ನಾನು ಈ ಪತ್ರ ಅಂತ ಸುಳ್ಳು ಹೇಳಿ ಹತ್ರ ಸೈನ್ ಹಾಕಿಸ್ಕೊಂಡಿದ್ದಾರೆ ನೀವು ಕೇಳ್ಬೋದು ಅಷ್ಟು ಜನನ ಕೇಳ್ಕೊಬೋದು ಇದು ಗೊತ್ತಾದಂಥ ದಯಾಳವರು ನೀವು ನನಗೆ ಬೇರೆ ಸುಳ್ಳು ಹೇಳಿ ಇಲ್ಲಿ ನಾಗೇಂದ್ರ ಪ್ರಸಾದ್ ಅವ್ರ ಹೆಸರು ಮೆನ್ಷನ್ ಮಾಡಿದ್ರ ಹಣ ಪೋಲಾಗಿದೆ ಅಂತ ಮೆನ್ಷನ್ ಮಾಡಿದ್ರ ಇದು ನೀವು ನನಗೆ ಇರೋಂಥ ವಂಚನೆ ವಂಚನೆ ಹೇಳಿ ಒಂದು ಸಲ ಹದಿನೈದು ಜನ ಡೈರೆಕ್ಟರ್ಸು ನನ್ನನ್ನು ಒಂದು ಕಡೆ ಕರೆದ್ರು ಏನು ಅಂತ ಹೋದರೆ ಅಲ್ಲಿ ರೂಪಯ್ಯರವ್ರನ್ನು ಕರೆಸಿದರು ಸೊ ಕೂತು ಮಾತಾಡಿದಾಗ ರೂಪಾಯರವರು ಸಾರಿ ನನಗೆ ಈಗೋ ಹರ್ಟ್ ಆಯಿತು ಒಂದು ನಯಾ ಪೈಸೆ ಕೂಡ ವ್ಯತ್ಯಾಸ ಮಾಡಿಲ್ಲ ಹಣಕಾಸು ಪೋಲಾಗಿಲ್ಲ ನಾನು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟೆ ನಿಮ್ಮ ಮೇಲೆ ಕ್ಷಮಿಸಿ ಅಂತ ಹದಿನೈದು ಜನ ಡೈರೆಕ್ಟರ್ಗಳ ಮುಂದೆ ಕೇಳ್ಕೊಂಡ್ರು ಮಾರನೇ ದಿವಸ ಆ ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ ಅಂದರೆ ಇನ್ನೂವರೆಗೂ ತೊಗೊಂಡಿಲ್ಲ ಅಷ್ಟೇ ಅಂದರೆ ಇಲ್ಲಿ ರೂಪಾಯಿಯರವರು ಕೂಡ ನಿಮ್ಮ ಹತ್ರ ಒಪ್ಕೊಂಡಿದ್ದಾರೆ ಹದಿನೈದು ಜನ ಡೈರೆಕ್ಟರ್ಸ್ ಹತ್ರ ನೀವು ದಯಾಳ್ನ ಕೇಳಿ ನಾಗೇಂದ್ರ ಅರಸ್ನ ಕೇಳಿ ತುಂಬ ಜನ ಇದ್ದಾರೆ ನಾಗೇಂದ್ರ ಮಾಗಡಿಯವ್ರನ್ನ ಕೇಳಿ ಇನ್ನೂ ತುಂಬ ಜನ ಇದ್ದಾರೆ ಸರಿ ಅವ್ರು ಸಾರಿ ಕೇಳಾದ ಮೇಲೆ ಇದಕ್ಕೆ ನೀವು ಒಂದು ಕ್ರಮಕ್ಕೆ ಮುಂದಾಗ್ಬೋದಿತ್ತಲ್ಲ ಅಂತ ಈಗ ಆಲ್ರೆಡಿ ಇದು ಆಡಳಿತಾಧಿಕಾರಿ ನೇಮಕ ಮಾಡಿದ್ದಾರೆ ಅವರ ದೂರಿನ ಆಧಾರದ ಮೇಲೆ ಇದಕ್ಕೂ ಮುಂಚೆ ಇದು ಅಂದರೆ ತಪ್ಪಾಗಿ ನಾನು ಕಂಪ್ಲೇಂಟ್ ಕೊಟ್ಟೆ ಅಂತ ಅವ್ರು ಒಪ್ಕೊಂಡಾಗ ನೀವು ಒಂದಷ್ಟು ಜನ ಬ ಈ ಒಂದು ಕ್ರಮಕ್ಕೆ ಮುಂದಾಗ್ಬೋದಿತ್ತಲ್ಲ ಅಂತಂದ್ರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಏನಾಗುತ್ತೆ ಗೊತ್ತಾ ಇಲ್ಲಿ ಮಾತೆ ಜ್ಯೋತಿರ್ಲಿಂಗ ಕಾಗದ ಪತ್ರಗಳಲ್ಲ ನೀವು ನಿಮ್ಮ ಮಾತಿಗೆ ನನ್ನ ನಂಬಿಕೆ ಇರುತ್ತೆ ಮಾತಿನ ಮೇಲೆ ನಂಬಿಕೆ ಆಮೇಲೆ ಇವತ್ತು ಇಡೀ ಸಂಘ ಇಷ್ಟು ವರ್ಷ ನಾನು ಇದ್ದಷ್ಟು ವರ್ಷ ಹಿಂದೆ ಗೊತ್ತಿಲ್ಲ ನಾವು ಕಾಯ ವಾಚ ಮನಸ ಶುದ್ಧವಾಗಿ ಕೆಲಸ ಮಾಡಿದ್ದೀನಲ್ಲಿ ಆಯಿತಾ ಇನ್ನು ನನ್ನ ಹಣ ಆ ಸಂಘಕ್ಕೆ ಹೋಗಿದೆ ಹೊರತು ಸಂಘದಿಂದ ಒಂದು ನಯಾಪೇಷ ನನಗೇನು ಬಂದಿಲ್ಲ ಆ್ಯಂಡ್ ಈಗ ಎಲ್ಲರೂ ಒಂದೇ ಕುಟುಂಬ ನಾವೆಲ್ಲ ಸುಮ್ಮನೆ ನಾನು ಅವ್ರ ಮೇಲೆ ಕೆಸರ ಇರ್ಚೋದು ಇವರು ಅವ್ರ ಮೇಲೆ ಇದರ ಅಗತ್ಯ ನನಗಿಲ್ಲ ಫಸ್ಟ್ ಆಫ್ ಆಲ್ ಇದು ಈ ಥರದ ಗೋಜಲಗಳಿಗೆ ನಾನು ಹೋಗೋದೇ ಇಲ್ಲ ಹಾಗಾಗಿ ನಾನು ನೀಟಾಗಿ ಇಳಿದು ಬಂದೆ ಅಷ್ಟೆ